ಸಮಾಂತರ ಶ್ರೇಣಿಗಳಿಗೆ ವಿವರಣಾತ್ಮಕ ಸೂತ್ರ ಎಕ್ಸ್ಪ್ಲಿಸಿಟ್ ಫಾರ್ಮುಲಾ ಫಾರ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅನ್ನ ಕಂಡುಹಿಡಿಯೋಣ ಬನ್ನಿ ಮೊದಲನೇ ಉದಾಹರಣೆ ತೆಗೆದುಕೊಳ್ಳೋಣ ಎನ್ ಇಸ್ ಈಕ್ವಲ್ ಟು ಒಂದು ಆದಾಗ ಎಫ್ ಆಫ್ ಎನ್ ಇಸ್ ಈಕ್ವಲ್ ಟು ಹನ್ನೆರಡು ಆಗ್ತದೆ ಎನ್ ಇಸ್ ಈಕ್ವಲ್ ಟು ಎರಡು ಆದಾಗ ಎಫ್ ಆಫ್ ಎನ್ ಇಸ್ ಈಕ್ವಲ್ ಟು ಆಗ್ತದೆ ಎನ್ ಇಸ್ ಈಕ್ವಲ್ ಟು ಮೂರು ಆದಾಗ ಎಫ್ ಆಫ್ ಎನ್ ಇಸ್ ಈಕ್ವಲ್ ಟು ಮೈನಸ್ ಎರಡು ಆಗ್ತದೆ ಎನ್ ಇಸ್ ಈಕ್ವಲ್ ಟು ನಾಲ್ಕು ಆದಾಗ ಎಫ್ ಆಫ್ ಎನ್ ಇಸ್ ಈಕ್ವಲ್ ಟು ಮೈನಸ್ ಒಂಬತ್ತು ಆಗುತ್ತೆ ಎಫ್ ಆಫ್ ಎನ್ನಲ್ಲಿ ಇರ್ತಕ್ಕಂಥ ಪದಗಳನ್ನು ಪಟ್ಟಿ ಮಾಡೋಣ ಹನ್ನೆರಡು ಕಮ ಐದು ಕಮ ಮೈನಸ್ ಎರಡು ಕಮ ಮೈನಸ್ ಒಂಬತ್ತು ಅದೇ ರೀತಿ ಮುಂದುವರಿತಾ ಹೋಗುತ್ತೆ ಈಗ ಮೊದಲನೆಯ ಪದ ಮತ್ತು ಎರಡನೇ ಪದಕ್ಕೆ ಇರುವಂತಹ ಅಂತರ ಎಷ್ಟು ಅಂತ ನೋಡೋದಾದರೆ ಅದು ಮೈನಸ್ ಏಳು ಅದೇ ರೀತಿ ಎರಡನೇ ಪದದಿಂದ ಮೂರನೇ ಪದಕ್ಕೆ ಇರುವಂತಹ ಅಂತರ ಏನಪ್ಪ ಅಂದರೆ ಮೈನಸ್ ಏಳು ಮೂರನೇ ಪದದಿಂದ ನಾಲ್ಕನೇ ಪದಕ್ಕೆ ಇರುವಂತಹ ಅಂತರ ಎಷ್ಟಪ್ಪ ಅಂದರೆ ಮೈನಸ್ ಏಳು ಅಂದರೆ ಇದು ಸಮಾಂತರ ಶ್ರೇಣಿಯಲ್ಲಿ ಇದೆ ಅಂತ ನಮಗೆ ಗೊತ್ತಾಯಿತು ಇಲ್ಲಿ ಇದಕ್ಕೆ ಒಂದು ವಿವರಣಾತ್ಮಕ ಸೂತ್ರವನ್ನು ಬರೆಯೋದಾದರೆ ಹೇಗೆ ಬರೀಬೋದು ನಾವು ಈಗ ಎಫ್ ಆಫ್ ಎನ್ ಅನ್ನು ತೆಗೆದುಕೊಳ್ಳೋಣ ಎಫ್ ಆಫ್ ಎನ್ ಇಸ್ ಈಕ್ವಲ್ ಟು ಈಗ ಮೊದಲನೇ ಪದ ಮೊದಲನೇ ಪದ ಹನ್ನೆರಡು ಅದನ್ನು ತೆಗೆದುಕೊಳ್ಳೋಣ ಈಗಾಗಲೇ ನಾವು ಇಂದಿನ ಒಂದು ಇದರಲ್ಲಿ ಎಷ್ಟು ಬಾರಿ ನಾವು ಜಂಪ್ ಮಾಡಿದ್ದೇವೆ ಮೊದಲನೇ ಪದ್ದಲ್ಲಿ ಅಂತ ನಾವು ನೋಡಿಕೊಂಡಾಗ ಅಲ್ಲಿ ಸೊನ್ನೆ ಬಾರಿ ಜಂಪ್ ಮಾಡಿದ್ದೀವಿ ಅಂತಕ್ಕಂಥದ್ದು ಗೊತ್ತಾಗಿದೆ ಎರಡನೇ ಪದಕ್ಕೆ ಎಷ್ಟು ಬಾರಿ ಜಂಪ್ ಮಾಡಿದೆ ಅಂದರೆ ಒಂದು ಬಾರಿ ಜಂಪ್ ಮಾಡಿದ್ದೀವಿ ಅಂತ ಗೊತ್ತಾಯಿತು ಮೂರನೇ ಪದಕ್ಕೆ ಎರಡು ಬಾರಿ ನಾಲ್ಕನೇ ಪದಕ್ಕೆ ಮೂರು ಬಾರಿ ಜಂಪ್ ಮಾಡಿದ್ದೀವಿ ಅಂತ ಗೊತ್ತಾಗ್ತದೆ ಎಫ್ ಆಫ್ ಎನ್ ಇಸ್ ಈಕ್ವಲ್ ಟು ಅಂದರೆ ಎಫ್ ಆಫ್ ಎನ್ನನ್ನು ನಾವು ಇಲ್ಲಿ ಫಂಕ್ಷನನ್ನು ಕಂಡುಹಿಡೀಬೇಕಾದರೆ ಈಗ ಎನ್ ಅಂದರೆ ಅಲ್ಲಿ ಎಷ್ಟು ಬಾರಿ ನಾವು ಜಂಪ್ ಮಾಡಿದ್ದೇವೆ ಅಂದರೆ ಎನ್ ಮೈನಸ್ ಒಂದು ಬಾರಿ ಜಂಪ್ ಮಾಡಿದ್ದೇವೆ ಎನ್ ಮೈನಸ್ ಒಂದು ಬಾರಿ ಜಂಪ್ ಮಾಡಿದ್ದೇವೆ ಅಂದರೆ ಇದಕ್ಕಿಂತ ಒಂದು ಕಡಿಮೆ ಎನ್ಗಿಂತ ಒಂದು ಕಡಿಮೆ ಜಂಪ್ ಮಾಡಿದ್ದೇವೆ ಅದನ್ನು ಇಲ್ಲಿನ ಜಂಪ್ ಸೈಜ್ ಎಷ್ಟಪ್ಪ ಅಂದರೆ ಮೈನಸ್ ಏಳು ಜಂಪ್ ಸೈಜ್ ಎಷ್ಟಪ್ಪ ಅಂದರೆ ಮೈನಸ್ ಏಳು ಈಗ ಇದನ್ನು ಬರೆಯೋದಾದರೆ ಹನ್ನೆರಡು ಮೈನಸ್ ಏಳು ಇಂಟು ಎನ್ ಮೈನಸ್ ಒಂದು ಎಫ್ ಆಫ್ ಎನ್ ಇಸ್ ಈಕ್ವಲ್ ಟು ಹನ್ನೆರಡು ಮೈನಸ್ ಏಳು ಇಂಟು ಎನ್ ಮೈನಸ್ ಒಂದು ಈಗಪ್ಪ ಅಂದರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಏಳನ್ನು ಮೊದಲು ಬರ್ಕೊಂಡಿದ್ದೇನೆ ಎನ್ ಮೈನಸ್ ಒನ್ನ ನಂತರ ಅದರ ಗುಣಕವಾಗಿ ಬರ್ಕೊಂಡಿದ್ದೇನೆ ಇದು ಇದಕ್ಕೆ ಸೂಕ್ತವಾದ ಎಕ್ಸ್ಪ್ಲಿಸಿಟ್ ಫಾರ್ಮುಲಾನ ಅಂತ ನೋಡೋದಾದರೆ ಈಗ ಬನ್ನಿ ಇಲ್ಲಿ ಎಫ್ ಆಫ್ ಎನ್ ಜಾಗದಲ್ಲಿ ಒಂದನ್ನು ಹಾಕೋಣ ಹನ್ನೆರಡು ಮೈನಸ್ ಏಳು ಇಂಟು ಒಂದು ಮೈನಸ್ ಒಂದು ಅಂದರೆ ಸೊನ್ನೆ ಅಂದರೆ ಹನ್ನೆರಡರಲ್ಲಿ ಮೈನಸ್ ಏಳು ಇಂಟು ಸೊನ್ನೆ ಅಂದರೆ ಸೊನ್ನೆ ಸೊನ್ನೆಯನ್ನು ಕಳೆದಾಗ ನಮಗೆ ಮೊದಲನೇ ಪದ ಬರ್ತಿದೆ ಅದು ಸರಿಯಾಗಿದೆ ಅದೇ ರೀತಿ ಎರಡನೇ ಪದ ತಗೋಣ ಎಫ್ ಆಫ್ ಟು ಇಸ್ ಈಕ್ವಲ್ ಟು ಹನ್ನೆರಡು ಮೈನಸ್ ಏಳು ಇಂಟು ಎನ್ ಜಾಗದಲ್ಲಿ ಎರಡು ಬರೆಯೋಣ ಮೈನಸ್ ಒಂದು ಎರಡರಲ್ಲಿ ಒಂದು ಹೋದರೆ ಒಂದು ಅಂದರೆ ಹನ್ನೆರಡರಲ್ಲಿ ಏಳನ್ನು ಕಳೆದ್ರೆ ಐದು ಬಂತು ಅದು ಸಹ ಸರಿ ಇದೆ ಈಗ ಎಫ್ ಆಫ್ ಎನ್ ಆ ಜಾಗದಲ್ಲಿ ಮೂರನ್ನು ಹಾಕೋಣ ಎಫ್ ಆಫ್ ಮೂರು ಇಸ್ ಈಕ್ವಲ್ ಟು ಹನ್ನೆರಡು ಮೈನಸ್ ಏಳು ಇಂಟು ಮೂರು ಮೈನಸ್ ಒಂದು ಮೂರು ಮೈನಸ್ ಒಂದು ಅಂದರೆ ಎರಡು ಎರಡು ಏಳ ಹದಿನಾಲ್ಕು ಅಂದರೆ ಮೈನಸ್ ಹದಿನಾಲ್ಕರಲ್ಲಿ ಹನ್ನೆರಡನ್ನು ಕಳೆದ್ರೆ ಮೈನಸ್ ಎರಡು ಇದು ಸಹ ಸರಿಯಾಗಿದೆ ಅದೇ ರೀತಿ ನಾಲ್ಕನೇ ಪದ ಎಫ್ ಆಫ್ ನಾಲ್ಕು ಇಸ್ ಈಕ್ವಲ್ ಟು ಹನ್ನೆರಡು ಮೈನಸ್ ಏಳು ಇಂಟು ನಾಲ್ಕು ಮೈನಸ್ ಒಂದು ನಾಲ್ಕರಲ್ಲಿ ಒಂದು ಅಂದರೆ ಮೂರು ಮೂರು ಏಳ ಇಪ್ಪತ್ತೊಂದು ಅಂದರೆ ಮೈನಸ್ ಇಪ್ಪತ್ತೊಂದರಲ್ಲಿ ಹನ್ನೆರಡನ್ನು ಕಳೆದಾಗ ಮೈನಸ್ ಒಂಬತ್ತು ಅಂದರೆ ಈ ಒಂದು ಕೊಟ್ಟಿರ್ತಕ್ಕಂಥ ಒಂದು ಎನ್ ಮತ್ತು ಅದರ ಫಂಕ್ಷನ್ಸ್ಗೆ ವಿವರಣಾತ್ಮಕ ಸೂತ್ರ ಆಗಿದೆ ಈಗ ಮತ್ತೊಂದು ಉದಾಹರಣೆಯನ್ನು ಗಮನಿಸೋಣ ಇಲ್ಲಿ ಈ ಒಂದು ಲೆಕ್ಕದಲ್ಲಿ ಕೊಟ್ಟಿರ್ತಕ್ಕಂಥ ಕೋಷ್ಟಕಕ್ಕೆ ಯಾವ ಒಂದು ವಿವರಣಾತ್ಮಕ ಸೂತ್ರ ಸರಿ ಇದೆ ಅಂತ ನಾವು ಚೆಕ್ ಮಾಡೋಣ ಈಗ ಇಲ್ಲಿ ಒಂದು ಸೂತ್ರವನ್ನು ಕೊಟ್ಟಿದ್ದಾನೆ ಎಫ್ ಆಫ್ ಎನ್ ಇಸ್ ಈಕ್ವಲ್ ಟು ಮೈನಸ್ ಹಂಡ್ರೆಡ್ ಪ್ಲಸ್ ಐವತ್ತು ಇಂಟು ಎನ್ ಮೈನಸ್ ಒಂದು ಅಂತ ಒಂದು ಎಫ್ ಆಫ್ ಎನ್ ಇಸ್ ಈಕ್ವಲ್ ಟು ಮೈನಸ್ ನೂರ ಐವತ್ತು ಪ್ಲಸ್ ಐವತ್ತು ಇಂಟು ಎನ್ ಅಂತ ಒಂದು ಎಫ್ ಆಫ್ ಎನ್ ಇಸ್ ಈಕ್ವಲ್ ಟು ಮೈನಸ್ ನೂರು ಪ್ಲಸ್ ಐವತ್ತು ಎನ್ ಅಂತ ಕೊಟ್ಟಿದ್ದಾರೆ ಈಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಎನ್ನು ಮತ್ತು ಅದರ ಒಂದು ಫಂಕ್ಷನ್ ಆಫ್ ಎನ್ಗೆ ಯಾವ ಒಂದು ವಿವರಣಾತ್ಮಕ ಸೂತ್ರ ಹೋಲಿಕೆ ಆಗ್ತದೆ ಅಂತ ನೋಡೋಣ ಈಗ ಮೊದಲನೆಯ ಒಂದು ಸೂತ್ರವನ್ನು ತೆಗೆದುಕೊಳ್ಳೋಣ ಎಫ್ ಆಫ್ ಎನ್ ಅಂದರೆ ಇಲ್ಲಿ ಎನ್ ಅಂತಂದಾಗ ಮೈನಸ್ ನೂರು ಮೊದಲನೇ ಪದ ನೂರಿದೆ ಪ್ಲಸ್ ಐವತ್ತು ಎನ್ ಎನ್ ಅಂದರೆ ಒಂದು ಒಂದರಲ್ಲಿ ಒಂದು ಹೋದರೆ ಸೊನ್ನೆ ಅಂದರೆ ಐವತ್ತು ಇಂಟು ಸೊನ್ನೆ ಸೊನ್ನೆ ಆಯಿತು ಅಂದರೆ ಮೈನಸ್ ನೂರು ಪ್ಲಸ್ ಸೊನ್ನೆ ಅಂದರೆ ಮೈನಸ್ ನೂರು ಅಂದರೆ ಇದು ಸರಿ ಇದೆ ಒಂದೇ ಅದಕ್ಕೆ ಸರಿ ಹೋಯಿತು ಅದೇ ರೀತಿ ಈಗ ಎರಡನೇ ತಗೊಳ್ಳೋಣ ಎಫ್ ಆಫ್ ಎರಡು ಎಫ್ ಆಫ್ ಎರಡನ್ನು ತೆಗೆದುಕೊಂಡಾಗ ಮೈನಸ್ ನೂರು ಪ್ಲಸ್ ಐವತ್ತು ಇಂಟು ಎರಡು ಮೈನಸ್ ಒಂದು ಎರಡು ಮೈನಸ್ ಒಂದು ಅಂದರೆ ಒಂದು ಐವತ್ತು ಒಂದಲ ಐವತ್ತು ಇಲ್ಲಿ ಮೈನಸ್ ನೂರರಲ್ಲಿ ಪ್ಲಸ್ ಐವತ್ತನ್ನು ಕಳೆಯಿರಿ ಕಳೆದಾಗ ಮೈನಸ್ ಐವತ್ತು ಬಂತು ಓಕೆ ಇನ್ನೊಂದನ್ನು ಚೆಕ್ ಮಾಡ್ಕೊಂಡ್ಬಿಟ್ರೆ ನಾವು ಇದು ಈ ಒಂದು ಕೊಟ್ಟಿರ್ತಕ್ಕಂಥ ಪ್ಯಾಟ್ರನ್ಗೆ ಮೊದಲನೆಯ ಒಂದು ಸೂತ್ರ ಸರಿ ಇದೆ ಅಂತ ಹೇಳಬಹುದಾಗಿದೆ ಈಗ ಎಫ್ ಮೂರನೇ ಪದವನ್ನು ತೆಗೆದುಕೊಳ್ಳೋಣ ಎಫ್ ಆಫ್ ಮೂರು ಈಸ್ ಈಕ್ವಲ್ ಟು ಮೈನಸ್ ನೂರು ಪ್ಲಸ್ ಐವತ್ತು ಇಂಟು ಮೂರು ಮೈನಸ್ ಒಂದು ಮೂರು ಮೈನಸ್ ಒಂದು ಅಂದರೆ ಎರಡು ಎರಡು ಇಂಟು ಐವತ್ತು ಅಂದರೆ ನೂರು ನೂರಲ್ಲಿ ನೂರು ಹೋದರೆ ಸೊನ್ನೆ ಅಂದರೆ ಈ ಒಂದು ಸೂತ್ರ ಇದಕ್ಕೆ ಹೋಲಿಕೆ ಆಗ್ತದೆ ಈಗ ಎರಡನೆಯ ಒಂದು ಸೂತ್ರವನ್ನು ಗಮನಿಸೋಣ ಇದು ಹೋಲಿಕೆ ಆಗತ್ತಾ ಅಂತ ನೋಡೋಣ ಎಫ್ ಆಫ್ ಎನ್ ಒಂದನ್ನು ಇಲ್ಲಿ ಬರಿತಾ ಇದ್ದೀವಿ ಮೈನಸ್ ನೂರೈವತ್ತು ಪ್ಲಸ್ ಐವತ್ತು ಇಂಟು ಒಂದು ಐವತ್ತು ಇಂಟು ಒಂದು ಅಂದರೆ ಐವತ್ತು ನೂರೈವತ್ತರಲ್ಲಿ ಐವತ್ತು ಹೋದರೆ ನೂರು ಮೈನಸ್ ನೂರು ಅಂದರೆ ಸರಿ ಇದೆ ಎರಡನೇದನ್ನು ಚೆಕ್ ಮಾಡೋಣ ಎಫ್ ಆಫ್ ಎನ್ ಎನ್ ಇಸ್ ಈಕ್ವಲ್ ಟು ಎರಡನ್ನ ತೆಗೆದುಕೊಳ್ಳಿ ಈಗ ಎಫ್ ಆಫ್ ಎರಡು ಇಸ್ ಈಕ್ವಲ್ ಟು ಮೈನಸ್ ನೂರ ಐವತ್ತು ಪ್ಲಸ್ ಐವತ್ತು ಇಂಟು ಎರಡು ಅದನ್ನು ತೆಗೆದುಕೊಂಡಾಗ ಮೈನಸ್ ನೂರ ಐವತ್ತರಲ್ಲಿ ನೂರನ್ನು ಕಳೆಯಿರಿ ಐವತ್ತೆರಲ್ಲಿ ನೂರು ಉತ್ತರ ಎಷ್ಟು ಬಂತಪ್ಪ ಅಂದರೆ ಮೈನಸ್ ಐವತ್ತು ಅಂದರೆ ಸರಿ ಇದೆ ಎಫ್ ಆಫ್ ಮೂರು ಎಫ್ ಆಫ್ ಮೂರನ್ನು ತೆಗೆದುಕೊಳ್ಳೋಣ ಇದೇ ಇದಕ್ಕೆ ಮೈನಸ್ ನೂರ ಐವತ್ತು ಪ್ಲಸ್ ಐವತ್ತು ಎಂಟು ಮೂರು ಅಂದರೆ ಮೈನಸ್ ನೂರ ಐವತ್ತು ಪ್ಲಸ್ ನೂರ ಐವತ್ತು ಅಂದರೆ ಸೊನ್ನೆ ಈ ಹೇಳಿಕೆಯೂ ಸಹ ಕೊಟ್ಟಿರ್ತಕ್ಕಂಥ ಪ್ಯಾಟ್ರನ್ಗೆ ಸರಿಯಾದಂತಹ ವಿವರಣಾತ್ಮಕ ಸೂತ್ರ ಆಗಿದೆ ಇವೆರಡನ್ನ ಗಮನಿಸಿ ಈ ಎರಡೂ ಹೇಳಿಕೆಗಳು ಒಂದಕ್ಕೊಂದು ಸಮವಾಗಿದೆಯೇ ಅಂತ ಒಂದ್ಸರಿ ಚೆಕ್ ಮಾಡೋಣ ಯಾಕಂದರೆ ಇವೆರಡು ಈ ಒಂದು ಕೊಟ್ಟಿರುವಂತಹ ಕೋಷ್ಟಕಕ್ಕೆ ಹೊಂದಿಕೆಯಾಗುವಂತಹ ವಿವರಣಾತ್ಮಕ ಸೂತ್ರಗಳು ಮೊದಲನೆಯ ಒಂದು ಹೇಳಿಕೆಯನ್ನು ನೋಡೋಣ ಮೈನಸ್ ನೂರು ಹಾಗೆ ಇರಲಿ ಪ್ಲಸ್ ಐವತ್ತು ಇಂಟು ಎನ್ ಐವತ್ತು ಎನ್ ಮೈನಸ್ ಐವತ್ತು ಈಗ ಇವೆರಡನ್ನ ಕೂಡ್ಕೊಳ್ಳಿ ಮೈನಸ್ ನೂರು ಮೈನಸ್ ಐವತ್ತು ಮೈನಸ್ ನೂರ ಐವತ್ತು ಪ್ಲಸ್ ಐವತ್ತು ಎನ್ ಅಂದರೆ ಇವೆರಡೂ ಸಹ ಸಮನಾದ ಒಂದು ಇವೆರಡೂ ಸಹ ಸಮನಾದ ಹೇಳಿಕೆಗಳಾಗಿದೆ ಈಗ ಮೂರನೇ ಹೇಳಿಕೆಯನ್ನು ಚೆಕ್ ಮಾಡೋಣ ಈಗ ಅದನ್ನು ಒಂದ್ಸರಿ ಬರದೆ ನೋಡ್ಬಿಡೋಣ ಮೈನಸ್ ನೂರು ಪ್ಲಸ್ ಐವತ್ತು ಇಂಟು ಒಂದು ಅದನ್ನು ತೆಗೆದುಕೊಂಡಾಗ ಮೈನಸ್ ನೂರು ಪ್ಲಸ್ ಐವತ್ತು ಮೈನಸ್ ನೂರು ಪ್ಲಸ್ ಐವತ್ತು ಎಷ್ಟಾಗತ್ತಪ್ಪ ಅಂತಂದರೆ ಮೈನಸ್ ಐವತ್ತು ಆಗ್ತದೆ ಅಂದರೆ ಈ ಒಂದು ಹೇಳಿಕೆ ಕೊಟ್ಟಿರ್ತಕ್ಕಂಥ ಒಂದು ಕೋಷ್ಟಕಕ್ಕೆ ಹೊಂದುವಂತಹ ಹೇಳಿಕೆ ಅಲ್ಲ ಇವೆರಡೂ ಈ ಒಂದು ಕೊಟ್ಟಿರುವಂತಹ ಕೋಷ್ಟಕಕ್ಕೆ ಹೊಂದಾಣಿಕೆಯಾಗುವಂತಹ ವಿವರಣಾತ್ಮಕ ಸೂತ್ರಗಳಾಗಿದೆ